ಮೂಡಿಸ್ತಾ ಸುಮಲತಾ ಅವರ ನಿಲುವು ಏನಾಗಿರುತ್ತೆ ಅವ್ರು ಏನ್ ಮಾಡ್ತಾರೆ ಏನ್ ನಿರ್ಧಾರ ತಗೊಳ್ತಾರೆ ಜೆಡಿಎಸ್ ಗೆ ಎಸ್ಗೆ ಬೇಷರತ್ ಒಂದು ನಾನು ಸಪೋರ್ಟ್ ಮಾಡ್ತೀನಿ ಅಂತಾರ ಅಥವಾ ಪಕ್ಷೇತರವಾಗಿ ಏನಾದ್ರು ನಿಂತ್ಕೊಬಿಡ್ತಾರ ಮಂಡ್ಯ ಕ್ಷೇತ್ರಕ್ಕೆ ಇವತ್ತೇ ಕುಮಾರಸ್ವಾಮಿ ಅವರ ಸ್ಪರ್ಧೆ ಘೋಷಣೆ ಆಗೋ ಸಾಧ್ಯತೆ ಇದೆ ರೆಬಲ್ ಲೇಡಿ ರೆಬಲ್ ಆಗ್ತಾರಾ ಅಥವಾ ಸೈಲೆಂಟ್ ಆಗ್ತಾರ ಇದೆ ಪ್ರಶ್ನೆ ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ರಾಜಕೀಯ ವೈರಿಗಳಾಗಿರೋ ಸುಮಲತಾ ಮತ್ತು ಹೆಚ್ ಡಿ ಕೆ ಫ್ಯಾಮಿಲಿ ಪುತ್ರನನ್ನ ಸೋಲಿಸಿದ್ರು ಅಲ್ಲೇ ನನಗೆ ಬಿಜೆಪಿ ಟಿಕೆಟ್ ಅಂತ ಇದ್ದ ಸುಮಲತಾ ಅವ್ರಿಗೆ ಕೊನೆಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಗೆ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಸೊ ಅಲ್ಲಿಗೆ ಸುಮಲತಾ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಬೇರೆ ಏನಾದರೂ ಮನವೊಲಿಸಿದಾರ ಮುಂದಕ್ಕೆ ಒಳ್ಳೆ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಹೇಳಿದ್ರ ಗೊತ್ತಿಲ್ಲ ಬೇರೆ ಇನ್ನೆಲ್ಲೂ ಟಿಕೆಟ್ ಉಳ್ಕೊಂಡಿಲ್ಲ ಅವ್ರಿಗೆ ಘೋಷಣೆ ಮಾಡೋಕೆ ಚಿಕ್ಕಬಳ್ಳಾಪುರ ಅಂತ ಮೊನ್ನೆ ತನಕ ಮಾತು ಕೇಳಿ ಬರ್ತಾ ಇತ್ತು ಅದೆಲ್ಲವೂ ಕೂಡ ಖಾಲಿಯಾಗಿದೆ ಉಳಿದಿರುವಂತದ್ದು ಪಕ್ಷೇತರವಾಗಿ ಅಥವಾ ಬಂಡ ಪಕ್ಷೇತರವಾಗಿ ನಿಂತ್ಕೊಳ್ತಾರ ಮತ್ತೆ ಸ್ಪರ್ಧೆ ಮಾಡ್ತಾರ ಒಂದು ಇಲ್ಲ ಅಂದ್ರೆ ಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಬಿಜೆಪಿ ಈಗ ಏನಾದರೂ ಮನವೊಲಿಸ್ತಾರೆ ಕಳಿಸಿದ್ರೆ ಒಳ್ಳೆ ಸ್ಥಾನಮಾನಗಳು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮನವೊಲ್ದು ಸುಮ್ನ ಇದು ಪ್ರಶ್ನೆ ನಿನ್ನೆ ಅಷ್ಟೇ ರಾಧಾಕೃಷ್ಣ ಅಗರ್ವಾಲ್ ಅವರು ಒಂದು ಮಾತನ್ನ ಹೇಳಿದ್ರು ಮೈಸೂರಿನಲ್ಲಿ ಚುನಾವಣಾ ಉಸ್ತುವಾರಿ ಸುಮಲತಾ ಅವರಿಗೆ ಉನ್ನತ ಸ್ಥಾನಮಾನ ನಾವು ಕೊಡ್ತೀವಿ ಪಕ್ಷದಲ್ಲಿ ಅಂತ ಸೊ ಇವ್ರ ಮುಂದೆ ಇರ್ತಕ್ಕಂಥ ಆಯ್ಕೆಗಳೇನು ಬಂಡಾಯ ಘೋಷಣೆ ಮಾಡದೆ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಬಹುದು ಸಪೋರ್ಟ್ ಮಾಡಬಹುದು ಬಂಡಾಯ ಘೋಷಣೆ ಮಾಡ್ದೇನೆ ಅಥವಾ ಮಂಡ್ಯದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಳೆದ ಬಾರಿಯಂತೆ ಈ ಬಾರಿನೂ ಕೂಡ ಸ್ಪರ್ಧೆ ಮಾಡಬಹುದು ಇನ್ನು ಬಿ ಜೆ ಪಿ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟರು ಎಚ್ ಡಿ ಕೆ ಮೇಲಿನ ಕೋಪದಿಂದ ಪ್ರಚಾರದಿಂದ ದೂರ ಬಹುತೇಕ ನನಗನ್ಸೋ ಪ್ರಕಾರ ಈ ಆಯ್ಕೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಸುಮ್ನೆ ಸೈಲೆಂಟ್ ಆಗಿರೋದು ತಟಸ್ಥಿ ತಟಸ್ಥವಾಗಿದ್ದು ಬಿಡೋದು ಇನ್ನು ಬಂಡಾಯದ ಸ್ಪರ್ಧೆ ಮಾಡದೆ ತಟಸ್ಥವಾಗಿರ್ತಕ್ಕಂಥದ್ದು ಅವರ ಆಯ್ಕೆ ಬಿಜೆಪಿ ನಾಯಕರ ಮಾತಿಗೂ ಒಪ್ಪದೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ಕಾಂಗ್ರೆಸ್ಗೆ ಸಹಕಾರ ಕೊಡ್ತಾರ ಗೊತ್ತಿಲ್ಲ ಎಲ್ಲ ಮುನಿಸು ಮರೆತು ಕುಮಾರಸ್ವಾಮಿ ಬಹಿರಂಗವಾಗಿ ಬೆಂಬಲ ಘೋಷಣೆ ಮಾಡಬಹುದು ಇರಬಹುದು ಅವರವರ ರಾಜಕೀಯ ಜೀವನವನ್ನ ಭವಿಷ್ಯವನ್ನ ಲೆಕ್ಕಾಚಾರ ಹಾಕ್ತಾರೆ ಕಳೆದ ಬಾರಿ ಕಾಂಗ್ರೆಸ್ ಅವರು ಸುಮಲತಾಗಿ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ಸರ್ತಿ ಒಳಗೊಳಗೆ ಇವರೇನಾದರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಗೊತ್ತಿಲ್ಲ ಆ ಸಾಧ್ಯತೆಗಳು ತುಂಬ ಕಡಿಮೆ ಒಟ್ಟಾರೆ ಸದ್ಯಕ್ಕಂತೂ ಅವರು ನ್ಯೂಟ್ರಲ್ ಆಗಿಬಿಡ್ತಾರೆ ಪ್ರಚಾರಕ್ಕೂ ಹೋಗೋಲ್ಲ ಅಥವಾ ಬಂಡಾಯ ಘೋಷಣೆನೂ ಮಾಡಲ್ಲ ಏನೂ ಮಾಡಲ್ಲ ಅವ್ರು ಪಾಡವ್ರು ಯಾಕೆಂದ್ರೆ ಕಳೆದ ಮೂರ್ನಾಲ್ಕು ದಿವಸದಿಂದ ಸುಮಲತಾ ಅವರು ಯಾವ ಪತ್ರಕರ್ತರಿಗೂ ಸಿಕ್ಕಿಲ್ಲ ಯಾರ ಫೋನ್ ಕಾಲ್ ಅನ್ನು ರಿಸೀವ್ ಮಾಡ್ತಾ ಇಲ್ಲ ಯಾವ ಬೈಟ್ ಅನ್ನು ಕೊಡ್ತಾ ಇಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೀಗಾಗಲೇ ಗೊತ್ತಾಗೋಗಿದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅವರು ಈ ತೀರ್ಮಾನಕ್ಕೆ ಬಂದಿದಾರ ಅಂತ ಈ ಎಲ್ಲ ಆಯ್ಕೆಗಳು ಕೂಡ ಸುಮಲತಾ ಅವರ ಮುಂದೆ ಇರತಕ್ಕಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ ಶ್ರೀನಿವಾಸ ಸುಮಲತಾ ಅವರ ಮುಂದಿರತಕ್ಕಂಥ ಆಯ್ಕೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಇವುಗಳಲ್ಲಿ ಅವರ ಆಯ್ಕೆ ಯಾವುದಾಗಿರಬಹುದು ಅಂತ ಅರವಿಂದ್ ಮೂರ್ನಾಲ್ಕು ಆಯ್ಕೆಗಳು ಸುಮಲತಾ ಅವರ ಮುಂದೆ ಇದೆ ಯಾಕೆ ಅಂತಂದ್ರೆ ಮಂಡ್ಯ ಕೊಡಕ್ಕೂ ಮುಂಚೆ ಸುಮಲತಾ ಅವ್ರನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕರೆಸ್ಕೊಂಡು ಮಾತನಾಡಿದ್ದಾರೆ ಹಾಗಾಗಿ ಬಂಡಾಯ ಸಾರುವಂತಹ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಬೋದು ಆದ್ರೂ ಹೇಳಕ್ಕಾಗುದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೊತ್ತು ಯಾವ ರೀತಿ ಫಲಿತಾಂಶಗಳಾಯಿತು ಅಂತ ಆದ್ರೆ ಈ ಬಾರಿ ಆ ಫಲಿತಾಂಶ ಆಗೋದಿಲ್ಲ ಅನ್ನುವಂಥದ್ದು ಸುಮಲತಾ ಅವ್ರಿಗೂ ಗೊತ್ತು ಹಾಗಾಗಿ ಬಂಡಾಯ ಸಾರದೆ ತಟಸ್ಥವಾಗಿ ಇರುವಂತಹ ಆಯ್ಕೆ ಅವರ ಮುಂದೆ ಇರುವಂತಹ ದೊಡ್ಡ ಆಯ್ಕೆ ಬಹುಶಃ ಅದು ಬಾಡಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ಅವ್ರನ್ನ ಎದುರಾಕೊಂಡು ಮುಂದೆ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದು ಸುಮಲತಾ ಅವರ ಆ ಲೆಕ್ಕಾಚಾರ ಇರಬಹುದು ಹಾಗಾಗಿ ಅವರು ಕುಮಾರಸ್ವಾಮಿ ಅವರ ಮೇಲೆ ಇರುವಂತಹ ಕೋಪ ಮತ್ತೆ ಬಿಜೆಪಿ ಹೈಕಮಾಂಡ್ ಮೇಲೆ ಇರುವಂತಹ ಒಲವು ಸೊ ಹೀಗಾಗಿ ತಟಸ್ಥ ನಿಲುವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅದು ಬಿಟ್ರೆ ಒಂದ್ ವೇಳೆ ಬಿಜೆಪಿಯವರ ಸಭಾ ಬೇಡ ಅವರ ಮಾತಿಗೂ ಕೂಡ ಒಪ್ಪದೆ ಇದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬಹುದು ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ ಅದು ಮೈತ್ರಿ ಅಭ್ಯರ್ಥಿಗೆ ಸಮಸ್ಯೆ ಆಗುತ್ತೆ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ ಸೊ ಇದೆಲ್ಲದರ ಲೆಕ್ಕಾಚಾರ ಸುಮಲತಾ ಅವರ ಮುಂದೆ ಇರೋದ್ರಿಂದ ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ ನಾವು ಮೂರ್ನಾಲ್ಕು ಆಯ್ಕೆಗಳ ಪೈಕಿ ಬಹುಶಃ ನೀವ್ ಹೇಳಿದ್ರೆ ಹೌದು ತಟಸ್ಥ ನಿಲುವನ್ನ ತಾಳುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ಆದ್ರೂ ಕೂಡ ಸುಮಲತಾ ಅವರು ಮೂರ್ನಾಲ್ಕು ದಿನದಿಂದ ಯಾರಿಗೂ ಸಿಕ್ಕಿಲ್ಲ ಪತ್ರಕರ್ತರಿಗೆ ಅವರು ಹೊರಗಡೆ ಬಂದು ಯಾವ ನಿಲುವನ್ನ ಪ್ರಸ್ತಾಪ ಮಾಡ್ತಾರೆ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇರುವಂತದ್ದು ಒಂದ್ ವೇಳೆ ಏನಾದ್ರೂ ಸುಮಲತಾ ರೆಬಲ್ ಆದ್ರೆ ಅದು ಮೈತ್ರಿಗಳಿಗೆ ಸಮಸ್ಯೆ ಆಗುವಂಥದ್ದು ಖಂಡಿತ ಆಗತ್ತೆ ಹಾಗಾಗಿ ಅವರ ನಿಲುವಿನ ಮೇಲೆ ಅತ್ಯಂತ ತೀವ್ರ ಕುತೂಹಲ ಓಕೆ ಶ್ರೀನಿವಾಸ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ರೋಹಿತ್ ತಮಗೂ ಕೂಡ ಧನ್ಯವಾದ ಒಂದು ತೀರ್ಮಾನವನ್ನು ತಗೊಂಡು ಅದನ್ನು ತಿಳಿಸದ ಹೊರತು ಹಾಗಾಗ್ಬಹುದು ಹೀಗಾಗ್ಬಹುದು ಅಂತಕ್ಕಂಥ ಲೆಕ್ಕಾಚಾರವನ್ನು ನಾವು ಹಾಕ್ಬೋದು ಅವ್ರ ಮುಂದೆ ಇರ್ತಕ್ಕಂಥ ಆಯ್ಕೆಗಳು ಎರಡು ಅಷ್ಟೇ ತುಂಬಾ ಆಯ್ಕೆಗಳೇನಿಲ್ಲ ಅವರಿಗೆ ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿನೂ ಘೋಷಣೆ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಮಾಡಕ್ಕಾಗಲ್ಲ ಸೊ ಹಾಗಾಗಿ ಇಷ್ಟರಲ್ಲೇ ಅವರು ಒಂದು ಸುದ್ದಿಗೋಷ್ಠಿ ಕರೆದು ತಮ್ಮ ನಿಲುವನ್ನು ತಿಳಿಸುವಂತಹ ಸಾಧ್ಯತೆ ಇದೆ ಕಾದ್ ನೋಡೋಣ